ಈ ಮಹಾಕಳ್ಳ ಗೊತ್ತಲ್ಲ ನಿಮಗೆ ಯಾರು ಅಂತ ನಾನೇನು ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ ಮಿಸ್ಟರ್ ಕಳ್ಳ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದಿಂದ ಅವರಿಗೆ ಗೇಟ್ ಪಾಸ್ ಕೊಡಲಾಗಿದೆ ಬಹಳ ಲೇಟ್ ಆಯ್ತು ಈಗಾಗಲೇ ನಾವು ಕಾರ್ಯಕ್ರಮ ಪ್ರಸಾರ ಮಾಡಿ ಒಂದು ತಿಂಗಳಿಗಿಂತ ಜಾಸ್ತಿ ಆಯ್ತು ಇದು ಬಹಳ ದೊಡ್ಡ ಇಂಪ್ಯಾಕ್ಟ್ ನಾನು ಇಲ್ಲ ಅಂತ ಹೇಳೋದಿಲ್ಲ ಇಟ್ಸ್ ಎ ಹ್ಯೂಜ್ ಇಂಪ್ಯಾಕ್ಟ್ ಆದರೆ ಆ ಮನುಷ್ಯ ಗೌರವಾಧ್ಯಕ್ಷ ಅಂತ ಅನ್ಸ್ಕೊಂಡು ಇರೋ ಬರೋ ಗೌರವ ಯಾವುದನ್ನು ಕಾಪಾಡಿಕೊಳ್ಳಲಿಲ್ಲ 35 36 ಕೋಟಿ ಡೀಲ್ ಮಾಡೋದಕ್ಕೆ ಹೊರಟಿದಂತ ಮನುಷ್ಯ ಆ ಮನುಷ್ಯನನ್ನ ಇವಾಗ ಒಕ್ಕೂಟದಿಂದ ವಜಾಗೊಳಿಸಲಾಗಿದೆ ಇದರ ಅಧ್ಯಕ್ಷರು ಚಂದ್ರಶೇಖರ್ ಅಂತ ಚಂದ್ರು ಅಂತ ಅವರು ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡಿದ್ದಲ್ಲ ನಿಮಗೆ ಗೊತ್ತಲ್ಲ ಜುಲೈ 17 ರಂದು ಒಂದು ಸಮ್ಮೇಳನ ಆ ಸಮ್ಮೇಳನಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಗೆ ಅವಕಾಶ ಇಲ್ಲ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿ ಆಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ ಅವಕಾಶ ಕೊಟ್ಟರೆ ಜನ ಬಡಗೆ ತಗೊಂಡು ಬರ್ತಾರೆ ನೋಡಿ ದಾವಣಗೆರೆಯ ತ್ರಿಶೂಲ್ ಕಲಾಭವನದಲ್ಲಿ ಒಂದು ಸಭೆ ನಡೆಯುತ್ತೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಈ ಡೀಲ್ ಚಂದ್ರಶೇಖರ್ ಭಾಗಿ ಆಗೋದಿಲ್ಲ ಅಂತ ಚಂದ್ರಶೇಖರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೊಬ್ಬರು ಚಂದ್ರು ಅಂತ ಇವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಈ ಕಾರ್ಯಕ್ರಮದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಆಹ್ವಾನ ಇಲ್ಲ ಸರ್ ನಾವು ನಮ್ಮ ನೌಕರರ ಕೂಟದ ಗೌರವ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೈ ಬಿಟ್ಟಿದ್ದೀವಿ ಸರ್ ಕೂಟದಲ್ಲಿ ಇನ್ಯಾವುದು ಸ್ಥಾನಮಾನ ಕೊಡ್ತಾ ಇಲ್ಲ ಸರ್ ಒಂದು ಹೋರಾಟಗಾರರಾಗಿ ನಾವು ಅವ್ರನ್ನ ಕರ್ಕೊಂಡಿದ್ವಿ ಹೋರಾಟದಲ್ಲಿ ಆ ಏಳು ಬೀಳುಗಳು ಸಹಜ ನಾವು ಪ್ರತಿ ಬಾರಿ ಹೋರಾಟ ಮಾಡಿದಾಗಲೂ 100% ಯಾವುದು ಸಕ್ಸಸ್ ಆಗಿಲ್ಲ ಸೊ ನಮ್ದು ಒಂದು ಹಿನ್ನಡೆ ಆಗಿದೆ ಆದ್ರೆ ಅದರಲ್ಲಿ ತಪ್ಪು ಒಪ್ಪು ಅಂತ ಹುಡುಕೋದಲ್ಲ ಈ ಒಂದು ಆರೋಪ ಬಂದಿರೋದ್ರಿಂದ ನಾವು ಅವ್ರನ್ನ ಕೈ ಬಿಡ್ತಾ ಇದ್ದೀವಿ ಸರ್ ಅಷ್ಟೇ ಈ ಕಾರ್ಯಕ್ರಮದಲ್ಲಿ ಕೊಡೆಲಿ ಚಂದ್ರಶೇಖರ್ ಅವರಿಗೆ ಆಹ್ವಾನ ಇಲ್ಲ ಕೃಷ್ಣಮೂರ್ತಿ ನಮ್ಮ ಕರೆಸ್ಪಾಂಡೆಂಟ್ ಇದರ ಬಗ್ಗೆ ಡೀಟೇಲ್ ಕೊಡ್ತಾರೆ ಕೃಷ್ಣಮೂರ್ತಿ ಸುದ್ದಿ ಪ್ರಸಾರ ಆಗಿ ಒಂದು ತಿಂಗಳಾಯಿತು ಇನ್ಫ್ಯಾಕ್ಟ್ ಪ್ರೆಸ್ ಕ್ಲಬ್ನಲ್ಲಿ ಈ ಕೋಡಿಹಳ್ಳಿ ಚಂದ್ರಶೇಖರ್ ಭಂಡ ಸಮರ್ಥನೆಯ ಪ್ರೆಸ್ ಮೀಟ್ ನಡೆಸುವಾಗ ಹಲವು ಜನ ರೈತರು ಹೋರಾಟ ಮಾಡಿದರು ಆದರೆ ಆ ಟೈಮ್ನಲ್ಲಿ BMTC ಅಥವಾ KSRTC ನೌಕರರು ಯಾರೂ ಕೂಡ ಹೋರಾಟ ಮಾಡೋಕ್ಕೆ ಬರಲಿಲ್ಲ ಒಟ್ಟಿನಲ್ಲಿ ಇವತ್ತಾದರೂ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಕಾಣಿಸ್ತಿದೆ ಏನಂತೀರಿ ಇದ್ರ ಬಗ್ಗೆ ಖಂಡಿತ ಚಂದನ್ ಯಾಕಂದರೆ ಕಳೆದ ವರ್ಷ ಸಾರಿಗೆ ನೌಕರರು ಮುಷ್ಕರವನ್ನು ಮಾಡಿದ್ರು ವಿವಿಧ ಬೇಡಿಕೆಗೆ ಸಂಬಂಧಪಟ್ಟಂತೆ ಆದರೆ ಮುಷ್ಕರವನ್ನೇ ಬಂಡವಾಳ ಮಾಡಿಕೊಂಡಿದ್ದಂಥ ಕೋಡಿಹಳ್ಳಿ ಚಂದ್ರಶೇಖರ್ 35 ಕೋಟಿ ಡೀಲನ್ನು ಮಾಡಿಕೊಂಡಿದ್ರು ಅನ್ನೋ ಸಂಬಂಧಪಟ್ಟಂಗೆ ಪವರ್ಸ್ TV ಕೂಡ ಅವರ ನಿರಂತರವಾಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಆದರೆ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಕೋಡಿಹಳ್ಳಿಗೆ ಗೇಟ್ ಪಾಸ್ ಕೊಡುವಂಥ ಪ್ರಯತ್ನವನ್ನು ಕೂಟ ಕೂಡ ಮಾಡಿದೆ ಯಾಕಂದರೆ ದಾವಣಗೆರೆಯಲ್ಲಿ ಇದೇ ತಿಂಗಳ 15ನೇ ತಾರೀಕು ಸಮ್ಮೇಳನ ಕೂಡ ಆಗ್ತಾ ಇದೆ ಸಾರಿಗೆ ನೌಕರರ ಸಮ್ಮೇಳನ ಆ ಸಮ್ಮೇಳನದಲ್ಲಿ ಅವರು ಯಾವುದೇ ಕಾರ್ಯಕ್ರಮ ಯಾವುದೇ ಸಭೆ ಸಮಾರಂಭ ಜೊತೆಗೆ ಸಾರಿಗೆ ನೌಕರರ ಯಾವುದೇ ವಿಚಾರಗಳನ್ನು ಸಂದರ್ಭದಲ್ಲೂ ಕೂಡ ಅವರು ಭಾಗಿಯಾಗುವಂತಿಲ್ಲ ಅಂತ ಕೂಟ ಈಗ ನಿರ್ಣಯವನ್ನು ಕೂಡ ತೆಗೆದುಕೊಂಡಿದೆ ಇನ್ನು ಮುಂದೆ ಯಾವುದೇ ಕೂಟಗಳಲ್ಲಿ ಯಾವುದೇ ಸಭೆ ಸಮಾರಂಭದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗಿಯಾಗುವಂತಿಲ್ಲ ಅಂತ ಕೂಟ ಒಮ್ಮತದ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪವರ್ TVಗೆ ಇದು ಮತ್ತೊಂದು ಜಯ ಅಂತ ನಿಜಕ್ಕೂ ಭಾವಿಸಬೇಕಾಗುತ್ತೆ ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದ ಸಾರಿಗೆ ನೌಕರರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆದರೆ ಸಮಸ್ಯೆಗಳನ್ನೇ ಬಂಡವಾಳ ಮಾಡಿಕೊಂಡಂಥ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ನೌಕರನ್ನು ಬಂಡವಾಳ ಮಾಡಿಕೊಂಡು ದುಡ್ಡು ಮಾಡೋಕ್ಕೆ ಕೂಡ ಹೊರಟಿದ್ರು ಯಾವಾಗ ಪವರ್ TV ಸುದ್ದಿ ಪ್ರಸಾರ ಮಾಡಿ ರಾಜ್ಯದ ಜನರ ಮುಂದೆ ಕೋಡಿಹಳ್ಳಿ ಚಂದ್ರಶೇಖರ್ ಬಂಡವಾಳವನ್ನು ಬಯಲು ಮಾಡ್ತು ಆಗ ಇಡೀ ಕೂಟ ಕೂಡ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡು ಕೂಟದಿಂದ ಈಗ ಸಂಪೂರ್ಣವಾಗಿ ವಜಾ ಮಾಡುವಂಥ ಪ್ರಯತ್ನವನ್ನು ಸಾರಿಗೆ ಕೂಟ ಕೂಡ ಮಾಡಿದ್ದಾರೆ ಹೀಗಾಗಿ ಸಾರಿಗೆ ಯಾವುದೇ ಸಮಾರಂಭ ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಇನ್ನು ಮುಂದೆ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಅವಕಾಶ ಇಲ್ಲ ಅಂತ ಈಗ ಕೋಡಿಹಳ್ಳಿ ಕೂಟದಿಂದ ಜೊತೆಗೆ ಸಾರಿಗೆ ನೌಕರ ಕೂಟ ಏನಿದೆಯೋ ಅದು ಈಗ ಸ್ಪಷ್ಟವಾಗಿ ಕೂಡ ಹೇಳಿರುವಂಥದ್ದು ಚಂದನ್ ಥ್ಯಾಂಕ್ ಯು ಕೃಷ್ಣಮೂರ್ತಿ ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್